ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೆಂಗದಿರಿ? ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾನು ಕೂಡ ಆರಾಮದಿನ ನೋಡ್ರಿ. ಐ ಹೋಪ್ ನೀವೆಲ್ಲರೂ ಆರಾಮದಿನ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿನಿ. ಇವತ್ತು ಒಂದು ಸ್ಪೆಷಲ್ ವ್ಲಾಗ್ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ, ನಾನು ನನ್ನ ಹಳೆ ವ್ಯೂವರ್ಸ್ ಆಗಿದ್ದೆ ಅಂತಂದ್ರೆ ನಿಮಗೆಲ್ಲ ಗೊತ್ತಿರ್ತೈತಿ, ನಾನು ಒಬ್ಬ ಯೂಟ್ಯೂಬರ್ನ ಪರಿಚಯ ಮಾಡಿಕೊಟ್ಟಿದ್ದೆ. ಅವರು ಹೊಸದಾಗಿ ವ್ಲಾಗ್ ಚಾನಲ್ನ ಸ್ಟಾರ್ಟ್ ಮಾಡಕತ್ತಿದ್ರು. ಆವಾಗ ನಾನು ನನ್ನ ಚಾನಲ್ ಹೋಗಿ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೆ, ಮತ್ತು ನಾನು ಚಾನಲ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದೆ. ಸೊ ಅವರು ಈಗ ನಮ್ಮ ಮನೆಗೆ ಬಂದಾರ, ಅವ್ರು ಯಾರು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ, ಇಂಟ್ರೆಸ್ಟಿಂಗ್ ಆಗಿರೋಂಥ ಲಾಗ್ ಐತಿ. ಇಬ್ಬಿಬ್ರು ಯೂಟ್ಯೂಬರ್ ಸೇರಿದಾಗ ಒಂಥರ ಖುಷಿ ಅನಿಸ್ತದೆ, ಮತ್ತು ಒಳ್ಳೆ ಇನ್ಫಾರ್ಮೇಷನ್ ಕೂಡ ನಿಮ್ಗೆ ಸಿಗ್ತೈತಿ. ಯಾರಾದರೂ ಯೂಟ್ಯೂಬ್ ಚಾನಲ್ ಮಾಡ್ಬೇಕನ್ನೋರಿಗೆ ನಿಮಗೂ ಕೂಡ ಒಂದು ಐಡಿಯಾ ಸಿಗ್ತೈತಿ. ಸೊ ಅವ್ರು ಯಾರು ಏನು ಅಂತೇಳಿ ತೋರಿಸ್ತೀನಿ. ಸೊ ಯಾರೂ ವಿಡಿಯೋನ ಸ್ಕಿಪ್ ಮಾಡಿದೆ, ನೋಡ್ತಾ ಹೋಗ್ರಿ. ಸೊ ನೋಡ್ರಿ, ಇಲ್ಲಿ ಬಂದಾರ, ನಿಮ್ಗೆ ಆಲ್ರೆಡಿ ಗೊತ್ತಿರ್ತೈತಿ, ಪ್ರಣವಿ ಆಕ್ಟಿವಿಟೀಸ್ ಇನ್ ಕನ್ನಡ ಅಂತೇಳಿ. ನನ್ನ ಹಳೆ ಲಾಗ್ನ ಯಾರಾದರೂ ನೋಡ್ತಿದ್ರಿ, ನನ್ನ ಹಳೆ ವ್ಯೂವರ್ಸ್ ಇದ್ರಿ ಅಂತಂದ್ರೆ ನಿಮ್ಗೆಲ್ಲರಿಗೂ ಕೂಡ ಅರ್ಥ ಆಗ್ತೈತಿ ಈ ವಿಡಿಯೋ, ನಿಮ್ಗೆ ಇವ್ರು ಯಾರು ಅಂತಲೂ ಗೊತ್ತಿರ್ತದೆ. ಸೊ ಇವರು ತವ್ರ ಮನೆ ನಮ್ಮ ಮನೆ ಬಾಜುನೇ ಅದ ನೋಡ್ರಿ. ಇವ್ರು ಇರೋದು ಬಿಜಾಪುರ ಹತ್ರ ಒಂದು ಹಳ್ಳಿ, ಒಂದು ಊರಾಗ. ಸೊ ಅವರು ತವ್ರ ಮನೆಗಂತ ಬಂದಿದ್ರು. ಇದ್ರ ಹಿಂದೆ ಒಂದ್ಸಲ ಐದಾರು ತಿಂಗಳಾಯ್ತು ಅವರು ಚಾನಲ್ ಕ್ರಿಯೇಟ್ ಮಾಡ್ಬೇಕು ಅಂತೇಳಿ. ಅವರು ನನ್ನ ಒಂದು ಸುಮ್ಮನೆ ಹಿಂಗೆ ಯೂಟ್ಯೂಬ್ ನೋಡ್ಬೇಕಾದ್ರೆ ಒಂದು ನನ್ನ ವಿಡಿಯೋ ಸಜೆಷನಿಗೆ ಬಂದಿತ್ತಂತ. ಆ ಟೈಮ್ ಒಳಗೆ ಇವ್ರು ನಮ್ಮ ಊರವರೆಲ್ಲ, ನಮ್ಮ ಮನೆ ಬಾಜುದವರೆಲ್ಲ ಅಂತೇಳಿ, ನಾನು ನಿಜ ಹೇಳ್ಬೇಕಂದ್ರೆ ಯಾರಿಗೂ ಹೇಳಿರಲಿಲ್ಲ ನಾನು ವಿಡಿಯೋ ಮಾಡೋದು. ಭಾಳ ಸಲ ಬಂದಿದ್ರು, ನಾನು ವಿಡಿಯೋ ಸ್ಟಾರ್ಟ್ ಮಾಡ್ದ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ದಾಗಿಂದ ಎಷ್ಟೋ ಸಲ ಬಂದಾರ, ಬಟ್ ಅವ್ರನ್ನಾಗ ಯಾರಿಗೂ ಗೊತ್ತಿಲ್ಲ ನಾನು ವಿಡಿಯೋ ಮಾಡ್ತೀನಿ ಅಂತ. ನಮ್ಮ ಮನೆಗೆ ಅವ್ರಿಗೆ ಏನು ದೂರ ಇಲ್ಲ ನೋಡ್ರಿ, ನಮ್ಮ ಮನೆ ಅಡುಗೆ ಮಾಡಕತ್ತ ಅವ್ರ ಕಿಟಕಿ ಅಲ್ಲೇ ಬಾಜುನೇ ಅದ, ನಾ ಏನು ಮಾತಾಡ್ತೀನಿ ಎಲ್ಲನೂ ಕೇಳಿಸ್ತದ ಅವ್ರಿಗೆ. ಆ ಥರ ಮನೆ ಅದ, ಬಟ್ ನಾನು ಅಷ್ಟಿದ್ರೂ ಯಾರಿಗೂ ಗೊತ್ತು ಮಾಡಿದ್ದಿಲ್ಲ ನನ್ನ ಚಾನಲ್ ಐತೆ ಅಂತೇಳಿ. ಅದು ಏನೋ ಗೊತ್ತಿಲ್ಲ, ಅದು ನನ್ನ ವಿಡಿಯೋ ಅವ್ರಿಗೆ ಸಜೆಷನ್ ಆಗಿ ಹೋದಾಗ ಅವ್ರು ಅವಾಗ ನೋಡಿ, ಅಯ್ಯೋ ನಮ್ಮ ಊರವರೇ ನಮ್ಮ ಮನೆ ಬಾಜುದಾರೆ ಇಲ್ಲ ಅಂತ ಅವಾಗ ಅವ್ರು ನನ್ನ ಚಾನಲ್ನ ಓಪನ್ ಮಾಡಿ ನೋಡ್ಯಾರ ಎಲ್ಲ ವಿಡಿಯೋಸ್ನ ನೋಡಿ. ಅವರಿಗೂ ಒಂದು ತಲೆಯಾಗ, ನಾ ಅವರು ಮನೆಯಾಗ ಕೂತು ವಿಡಿಯೋ ಮಾಡ್ತಾರಲ್ಲ ನಾನು ಮಾಡಬೇಕು ಅಂತೇಳಿ. ಆವಾಗ ಅವರು ನಮ್ಮನೆಗೆ ಬಂದರು, ಬಂದು ಹಿಂಗೆ ನಾನು ವಿಡಿಯೋ ಮಾಡಬೇಕಂತ ಮಾಡಿದ್ರಿ, ನನಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಡ್ರಿ ಅಂತ ಹೇಳಿದಾಗ, ಸೊ ಹಂಗೆ ಆಯಿತು ಅಂತೇಳಿ ಅವರಿಗೆ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದೆ. ಅವರು ನೋಡ್ರಿ, ನಾನು ಯಾವ ಥರ ವಿಡಿಯೋನ ಹಾಕ್ತಿರ್ಲಿಲ್ಲ, ಸೊ ಅದೇ ಥರ ಅವ್ರೂ ಎಲ್ಲ ನನಗಿಂತ ಹೆಚ್ಚಿನ ಕಂಟೆಂಟ್ಗಳನ್ನು ಅವ್ರು ಕೊಡ್ತಾರೆ. ಯಾಕಂದ್ರೆ ಅವ್ರದ್ದು ದೊಡ್ಡ ಫ್ಯಾಮಿಲಿ ಅದ, ತವ್ರ ಮನೆ ಕಡೆಯಿಂದ ಆಗಲಿ ಗಂಡನ ಮನೆ ಕಡೆಯಿಂದ ಆಗಲಿ ದೊಡ್ಡ ಫ್ಯಾಮಿಲಿ ಅದ. ಸೊ ಎಲ್ಲ ಒಂದು ಫ್ಯಾಮಿಲಿ ಫಂಕ್ಷನ್ಗಳಾಗಲಿ, ಮತ್ತು ಒಂದು ರೆಸಿಪಿ ಆಗಲಿ, ಮತ್ತು ಒಂದು ಡೈಲಿ ಲಾಗ್ ಆಗಲಿ, ಎಲ್ಲ ಥರದ ವಿಡಿಯೋಗಳನ್ನ ಅವ್ರ ಒಂದು ಚಾನಲ್ ಒಳಗೆ ಸಿಗ್ತದೆ. ಮತ್ತು ಅವ್ರ ಮಗಳು ಒಂದು ಹೆಸರು ಚಾನಲ್ಗೆ ಹೆಸರು ಇಟ್ಟಂಗೆ ಪ್ರಣವಿ ಆ್ಯಕ್ಟಿವಿಟೀಸ್ ಇನ್ ಕನ್ನಡ ಅಂತೇಳಿ ಅವ್ರ ಮಗಳ ಆ್ಯಕ್ಟಿವಿಟೀಸ್ನ ಆ ಒಂದು ಚಾನಲ್ ಒಳಗೆ ನಿಮ್ಗೆ ಸಿಗ್ತೈತಿ. ಅವರು ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ರು, 5-6 ತಿಂಗಳಾಯ್ತು ನೋಡ್ರಿ ಅವ್ರು ಚಾನಲ್ ಕ್ರಿಯೇಟ್ ಮಾಡಿ. ಸೊ ಈಗ ಅವರು ಅದರೊಳಗೆ ಸಕ್ಸಸ್ ಕಂಡಾರ. ಏನಂತಂದ್ರೆ, ನಮ್ಮ ಒಂದು ಯೂಟ್ಯೂಬ್ ಒಳಗೆ ಏನು ರೂಲ್ಸಪ್ಪ ಅಂತಂದ್ರೆ ಎಲ್ರಿಗೂ ಗೊತ್ತಿರ್ತದೆ. ಸೊ ಗೊತ್ತಿಲ್ಲದವ್ರಿಗೆ ಈ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ಅಷ್ಟೇನ. ಉದ್ದ ಕೇಳಕತ್ತ ಅಂತೇಳಿ ಯಾರು ಬೇಜಾರು ಮಾಡ್ಕೋಬೇಡ್ರಿ, ಸ್ವಲ್ಪ ಯೂಟ್ಯೂಬರ್ ಭೇಟಿ ಆದ್ಮೇಲೆ ಒಂದು ಸ್ವಲ್ಪ ಹೇಳೋದಿರ್ತದೆ ನಮ್ಮ ಯೂಟ್ಯೂಬರ್ ಕರ್ತವ್ಯ. ಅದು 1000 ಸಬ್ಸ್ಕ್ರೈಬರ್ ಆಗಬೇಕು, 4000 ತಾಸು ವಾಚ್ ಟೈಮ್ ಆಗಬೇಕು. ಅದು ಕಂಪ್ಲೀಟ್ ಮಾಡಬೇಕಾದ್ರೆ ಒಂದು ದೊಡ್ಡ ಸರ್ಕಸ್ ಮಾಡ್ದಂಗೆ, ದೊಡ್ಡ ಸಾಹಸನೇ ಅದು. ಯಾಕಂತಂದ್ರೆ 4 ಸಬ್ಸ್ಕ್ರೈಬರ್ ಹೆಂಗೋ ರೀಚ್ ಮಾಡ್ಬೋದು ನೋಡ್ರಿ, ನಮ್ಗೆ ಗೊತ್ತಿರೋರಿಗೆ ಹೇಳಿ ಮಾಡಿ ಸಬ್ಸ್ಕ್ರೈಬ್ ಮಾಡಿಸ್ಕೋಬಹುದು. ಇಲ್ಲಾಂತಂದ್ರೆ ನಾವು ಶಾರ್ಟ್ಸ್ ಹಾಕಿರ್ತೀವಿ ಅದರ್ಲಿಂದನೂ ನಮ್ಗೆ ಸಬ್ಸ್ಕ್ರೈಬ್ ಆಗ್ತದೆ. ಬಟ್ ವಾಚ್ ಟೈಮ್ ಅನ್ನೋದು ಏನೈತಲ್ಲ, 4000 ತಾಸು ಅನ್ನೋದು ಒಂದು ದೊಡ್ಡ ಗುಡ್ಡ ಇದ್ದಂಗ. ಅದನ್ನು ಕಂಪ್ಲೀಟ್ ಮಾಡಬೇಕಾದ್ರೆ ದೊಡ್ಡ ಕಷ್ಟನೇ ಅದ ನೋಡ್ರಿ. ಅಂಥದ್ದನ್ನು ಅವರು 5-6 ತಿಂಗಳದಾಗನ ಈಗ ಕಂಪ್ಲೀಟ್ ಮಾಡಿ ಒಂದು ಯೂಟ್ಯೂಬ್ ರೂಲ್ಸ್ನ ಎಲ್ಲನೂ ಕಂಪ್ಲೀಟ್ ಮಾಡ್ಕೊಂಡಾರ. ಈಗ ಅವ್ರ ಚಾನಲ್ ಮಾನಿಟೈಸೇಷನ್ ಆಗೈತಿ. ಆ ಒಂದು ಖುಷಿಗೆ ಇವತ್ತು ಅವರು ತವ್ರ ಮನೆಗೆ ಬಂದಿದ್ರು, ಹಾಗಾಗಿ ನನಗೆ ಬಂದು ಭೇಟಿ ಆಗಕ್ಕೆ ಬಂದಿದ್ರು. ಅವ್ರ ಚಾನಲ್ ಒಳಗೂ ನಂದೊಂದು ವಿಡಿಯೋ ಮಾಡ್ಕೊಂಡಾರ. ಸೊ ನಾನು ಬಂದಿದ್ರಲ್ಲ, ಅದೇ ಒಂದು ಖುಷಿಗೆ ನಾನು ಕೂಡ ಒಂದು ವಿಡಿಯೋ ಮಾಡ್ಕೊಂಡ್ರಾಯ್ತು ಅಂತೇಳಿ ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಎಲ್ರಿಗೂ ಒಂಥರ ಖುಷಿ ಇರ್ತದೆ, ನಮ್ಮ ಒಂದು ಇದ್ರಲ್ಲಿಂತ ಯಾರೋ ಒಬ್ರು ಇನ್ಸ್ಪೈರ್ ಆಗಿ ಒಂದು ಚಾನಲ್ನ ಕ್ರಿಯೇಟ್ ಮಾಡಿ ಅದ್ರೊಳಗೆ ಸಕ್ಸಸ್ ಕಂಡಾರಂದ್ರೆ ಅವ್ರಿಗೆ ಆಗಿರೋಷ್ಟು ಖುಷಿ ನನಗೂ ಕೂಡ ಆಗೈತಿ. ಸೊ ಅವ್ರಿಗೊಂದು ಅಭಿಪ್ರಾಯ ಏನದ ಏನಂತ ಕೇಳೋಣ ಅಂತ ಬನ್ರಿ, ಹೇಳ್ರಿ. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಜರ್ನಿ ಹೇಗಿತ್ತು, ಏನೇನೆಲ್ಲ ಕಷ್ಟಪಟ್ರಿ, ಹೆಂಗೆಲ್ಲ ಅದ್ರೊಳಗೆ ಅಚೀವ್ಮೆಂಟ್ ಮಾಡಿದ್ರಿ ಅಂತ. ಅಕ್ಕ ನಿಂದು ವಿಡಿಯೋ ನೋಡಿ ಒಂದು ತಲೆ ಕರ್ಸ್ಕೊಂಡ್ಬಿಟ್ಟಿದ್ನ, ಅಕ್ಕ ವಿಡಿಯೋ ಮಾಡೋಕ್ಕಲ್ಲ ನಾನು ಮಾಡಬೇಕು ಏನೋ ಏನೋ ಮಾಡಿದ ಭಾಳ ಈಸಿ ಅದಕ್ಕೆ ನಾ ತಿಕ್ಕೊಂಡ್ಬಿಟ್ಟಿದೆ. ತುಂಬ ಕಷ್ಟ ಅದಕ್ಕೆ, ಭಾಳ ಅಂದ್ರೆ ಭಾಳ ಕಷ್ಟ ಅದ. ಇಲ್ಲ ಬಾಪಣೆ, ಭಾಳ ಅಂದ್ರೆ ಭಾಳ ಅಂದ್ರೆ ಹೇಳಕ್ಕಾಗತ್ತೆ, ಯಾಕಂದ್ರೆ ರೂಲ್ಸ್ ರೆಗ್ಯುಲೇಷನ್ಸ್ ಭಾಳ ಅದಾವೆ ಯೂಟ್ಯೂಬ್ಗಳಾಗ. ನಾ ಏನೋ ತಿಕ್ಕೊಂಡ್ಬಿಟ್ಟಿದ್ಯಾ, ಏನು ಶಾರ್ಟ್ ವಿಡಿಯೋಸ್ ಹಾಕ್ತಾರೆ ಮನೆಯಕ್ಕ, ಅಲ್ಲಿಂದ ಅವ್ರ ಪಾಪದ್ ಬಿಡ್ತಾರೆ, ಅಲ್ಲಿಂದ ಅವ್ರ ಮನೆ ಫ್ಯಾಮಿಲಿದೆಲ್ಲ ಹಾಕ್ತಾರೆ, ಸಖತ್ತಾಗೈತಿ ನಾನು ಹಾಕ್ಬೋದಲ್ಲ ಆ ಥರ ಹಿಂಗೆಲ್ಲ ನಾನು ಊಹೆ ಮಾಡ್ಕೊಂಡು ನಾನು ಒಂದು ಚಲೋ ಮಾಡ್ಕೊಂಡಿನಿ ರೀ. ಅದು ನಾ ಅನುಭವಿಸ್ದಾಗೆ ಗೊತ್ತದು, ಯಾಕಂದ್ರೆ ಭಾಳ ಅಂದ್ರೆ ಭಾಳ ಕಷ್ಟ ಐತಿ, ಅಷ್ಟು ಈಸಿ ಇಲ್ಲ.
ಯಾಕಂದ್ರೆ ಒಂದು ವಿಡಿಯೋ ಮಾಡ್ತಾ ಇರ್ತೀವಿ, ಯಾರಾದರೂ ಬರ್ತಾರೋ ಮಾತಾಡಿಸ್ತಾರೋ ಅಥವಾ ಕರೆಕ್ಟ್ ಆಗಿ ಇಟ್ಟಿರ್ತೀನಿ ಅದನ್ನ ಆನ್ ಮಾಡಿರಂಗಿಲ್ಲ. ಇಲ್ಲಿಕಂದ್ರೆ ನಾ ಆನ್ ಮಾಡಿರ್ತೀನಿ ಅದು ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಇಟ್ಟಿರಂಗಿಲ್ಲ, ಅದು ಬೇರೆ ಕಡೆ ಆಗಿಬಿಟ್ಟಿರ್ತದೆ. ನಾ ಈ ಕಡೆ ಬೇರೆ ಪಲ್ಯ ಒಗ್ಗರಣೆ ಹಾಕಕತ್ತಿದ್ರೆ ಆ ಕಡೆ ದೇವ್ರ ಜಗಲಿ ತೋರಿಸ್ತಿರ್ತದ. ಸೊ ಏನ್ ಹೇಳೋದ್ರಿ ಅದ್ರದ್ದೆಲ್ಲ ಭಾಳ ಅಂದ್ರೆ ಭಾಳ, ಯಾಕಂದ್ರೆ ಬೇರೆ ಬೇರೆ ಆ್ಯಪ್ ಒಳಗೆ ಬೇರೆ ಬೇರೆ ಸಿಸ್ಟಮೆಟಿಕ್ ಇದಿರ್ಬೋದು, ಇದ್ರೊಳಗೆ ಸಿಸ್ಟಮೆಟಿಕ್ಗಳು ರೂಲ್ಸ್ಗಳು ಬೇರೆನೇ ಅದಾವು. ಆದರೂ ಇವ್ರ ಘಟ್ಟೆ ಅನ್ಬೋದು ಮೊದಲು, ಯಾಕಂದ್ರೆ ನೋಡೋದಕ್ಕೆ ನುಣ್ಣಗೆ ಗುಂಡಕ್ಕೆ ಎಲ್ಲ ಚಂದ ಅನಿಸ್ತೈತಿ, ಆದ್ರೆ ಒಳಗಡೆ ಹೊಕ್ಕು ನೋಡಿದ್ರೆ ಅದು ನಮ್ಗೆ ಗೊತ್ತದ. ಯೂಟ್ಯೂಬರ್ ಯಾರಾಗಿವಿ ಅದ್ರೊಳಗೆ ಹೊಕ್ಕು ನಾವು ಏನು ಕೆಲಸ ಮಾಡತ್ತೀವಿ ಅದು ನಮ್ಗೆ ಗೊತ್ತು. ಫಸ್ಟ್ ಇವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೇಕು, ಭಾಳ ಗಟ್ಟಿ ಅದಾರ ಅವರು, ಭಾಳ ಬೋಲ್ಡ್ ಅದಾರ ಅವರು. ನೋಡೋದಕ್ಕೆ ಎಷ್ಟು ಸೂಕ್ಷ್ಮ ಅನ್ನಿಸ್ತಾರೆ, ಇಂಥವೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಅವ್ರು ಈ ಹಂತದೊಳಗೆ ಬಂದಾರ ಅಂತಂದ್ರೆ, ಈಗ ನಾ ಕಷ್ಟಪಟ್ಟಿವೇನು ರೀ, ಈಗ ಅವ್ರ ಕಷ್ಟ ನನಗೆ ಈಗ ಅರ್ಥ ಆಗೈತದ. ಯಾಕಂತಂದ್ರೆ ನಾ ಅಷ್ಟು ನಾ ಏನು ಮಾಡ್ತಾರೆ ಬಿಡು, ಏನು ಪಲ್ಯ ಮಾಡತ್ತಾರೆ ತೊಗರಿಬೇಳೆ ಪಲ್ಯ ಮಾಡತ್ತಾರೆ, ದೋಸೆ ಮಾಡತ್ತಾರೆ ಬಿಡು, ಅದೇನು ಈಸಿ ಬಿಡು, ಕಾಮನ್ ಆಗಿ ನಾವು ಮನೆಯಾಗ ಮಾಡ್ತೀವಿ ಅದನ್ನ ಮಾಡಿ ಹಾಕ್ತಾರೆ ಬಿಡು. ನಾನು ಅನ್ಕೊಂಡಿನಿ ರೀ ಮನಸ್ಸಿನಾಗ, ನಾ ಮಾಡಿ ನಾ ಹಾಕಿಂದ ಅದು ಕೆಲವೊಂದು ವ್ಯೂಸ್ ಬರ್ತಾವು, ಕೆಲವೊಂದು ಮಂದಿ ಕಾಮೆಂಟ್ ನನಗೆ ಅಂದರು ಏ ತೊಗರಿಬೇಳೆ ಪಲ್ಯ ಹಾಕ್ಬಿಟ್ಟಾಳ, ಯಾರು ಮಾಡ್ಲಾರ್ದಂತ ಹಾಕ್ಬಿಟ್ಟಾಳ ಅಂದರೆ ನಮ್ಮ ಊರಾಗ ಮೊದ್ಲೇ ಹಳ್ಳಿ ಲೆವೆಲ್ ಒಳಗೆ ಬರ್ತೈತಿ ಅಂದ್ರೆ ನಂದು ಕಷ್ಟ. ಎಲ್ರಿಗೂ ನೋಡ್ರಿ ಈ ಒಂದು ವಿಷಯದ ಬಗ್ಗೆ ನಾನು ಮಾತಾಡ್ಬೇಕಂತ ಅನ್ಕೊಂಡಿದ್ದೀನಿ, ನೋಡೋಣ ಅಂತ ಅದ್ರ ಬಗ್ಗೆ ಮಾತಾಡ್ತೀನಿ ಯಾವಾಗ್ಲಾರ. ಈ ಕಷ್ಟ ಅವ್ರಿಗೂ ಆಗೈತಿ, ನನಗೆ ಅಷ್ಟೇ ಆಗ್ಯದ ಅನ್ಕೊಂಡಿದ್ದೆ, ಅವ್ರಿಗೂ ಅನ್ವಯಿಸ್ ಐತಿ ನೋಡ್ರಿ. ನಾ ಅದನ್ನ ಯಾಕತ ರೆಸಿಪಿ ತೋರ್ಸಿನಿ ಅಂತಂದ್ರೆ, ಕೆಲವೊಂದು ಟೈಮ್ದೊಳಗೆ ಮನೆಯೊಳಗೆ ಏನು ತರಕಾರಿ ಇರಲ್ಲ, ಏನು ಸಂತಿರಲ್ಲ, ಆಲ್ಮೋಸ್ಟ್ ಆಲ್ ಎಲ್ಲರ ಮನೆಯ ತೊಗರಿ ಬೇಳೆ ಇರುತ್ತೆ, ಹುಣಸೆ ಹಣ್ಣು ಇರುತ್ತೆ. ಹುಣಸೆ ಹಣ್ಣು ತೊಗರಿ ಬೇಳೆ ಮತ್ತು ಉಪ್ಪು ಖಾರ ಎಲ್ಲರ ಮನೆಗೆ ಕಾಮನ್ ಆಗಿರ್ತದೆ. ಅದು ಅಷ್ಟೇ ಹಾಕಿ ಯಾವ ಥರ ಇಮಿಡಿಯೇಟಾಗಿ ರೆಡಿಯಾಗಿ ರೆಡಿ ಮಾಡ್ಬೋದು ಪಲ್ಯನ ಅಂತೇಳಿ ನಾ ಒಂದು ರೆಸಿಪಿ ಮುಖಾಂತರ ನಾ ತೋರಿಸಿದ್ರೆ ಅವ್ರೇನ್ ಮಾಡಿದ್ರು, ಯಾರು ಮಾಡ್ಲಾರ್ದಂತದ್ ಮಾಡ್ಯಾಳು. ಇನ್ನೊಂದೇನಪ್ಪ ಅಂತಂದ್ರ, ನಮ್ ಕಡೆ ರೆಸಿಪಿಗಳು ಬೇರೆ ಕಡೆ ಗೊತ್ತಿರಲ್ಲ. ನೋಡ್ರಿ ನಮ್ ಕಡೆ ಜ್ವಾಳದ ರೊಟ್ಟಿ ಫೇಮಸ್ ಆದ್ರೆ ಬೆಂಗಳೂರು ಸೈಡ್ ಮುದ್ದೆ ಫೇಮಸ್. ನಮ್ಗೆ ಬಂದು ಮುದ್ದೆ ಮಾಡಂತಂದ್ರೆ ರಾಗಿ ಮುದ್ದೆ ಮಾಡಕ್ ನಮಗೆ ಬರಂಗಿಲ್ಲ, ಅಂದ್ರೆ ಮಾಡ್ತೀವಿ ಬಟ್ ಅಷ್ಟು ಈಸಿಯಾಗಿ ನಮಗೆ ಮಾಡಕ್ ಬರಲ್ಲ. ಅದೇ ಹೋಗೋರಿ ಜ್ವಾಳದಿಟ್ಟು ಕೊಟ್ಟು ರೊಟ್ಟಿ ಬಡಕ್ ಹಚ್ಚ್ರಿ, ಅವರಿಗೆ ರೊಟ್ಟಿ ಮಾಡಕ್ ಬರಂಗಿಲ್ಲ. ಹಂಗ ಅವ್ರಿಗೆ ಗೊತ್ತಿರೋದನ್ನ ನಾವು ಕಲಿತಿರ್ತೀವಿ ಅವ್ರ ಒಂದು ವಿಡಿಯೋಗಳಿಂದ, ನಮಗ್ ಗೊತ್ತಿರೋದನ್ನ ನಾವು ವಿಡಿಯೋ ಮಾಡಿ ಹಾಕಿದ್ರೆ ಅವ್ರು ಕಲಿತಾರೇನೋ ಒಂದು ಉದ್ದೇಶದಿಂದ ನಾವು ಅಷ್ಟು ಮಾಡ್ತಿರ್ತೀವಿ. ಬಟ್ ನಮ್ಮ ಸುತ್ತಮುತ್ತ ಇರುವಂತ ಜನ ಹೆಂಗಪ್ಪ ಅಂತಂದ್ರ, ಬೆಳಿತಿರ್ತೀವಲ್ಲ ಕಾಲ್ ಹಿಡಿದು ಜಗ್ಗಿ ಹಿಂದೆ ಕೆಳಕ್ ನೋಡ್ತಿರ್ತಾರೆ, ಆದ್ರೆ ನಾವೇನ್ ತಲೆ ಕೆಡ್ಸ್ಕೊಳಂಗಿಲ್ಲ, ಮಾಡಕತ್ತೀವಿ. ಹೆಂಗೋ ನಡೆದ ಜರ್ನಿ, ನಾನು ಒಂದು ಟೈಮ್ನ ಇದ್ರ ಅನುಭವಿಸ್ತೀನಿ, ಇದ್ರ ಬಗ್ಗೆ ಹೇಳ್ತೀನಿ ಅಂತ. ನಿಮ್ಮ ಅನಿಸಿಕೆಗಳನ್ನ ನೀವು ಹೇಳಿರಿ, ಮಾತಾಡ್ಬೇಕಾಗ್ತದ. ಈಗ ನಾವು ಒಂದ್ ವಿಡಿಯೋ ಮಾಡಕತ್ತೀವಿ, ಒಂದ್ ಯೂಟ್ಯೂಬ್ ಚಾನಲ್ ಅದೀವ ಅಂತಂದ್ರೆ, ಒಂದ್ ಫಂಕ್ಷನ್ ಹೋಗ್ಲಿ ಅಥವಾ ಒಂದ್ ಹೊರಗಡೆ ಯಾವ್ದೇ ಒಂದ್ ಪ್ರೋಗ್ರಾಮ್ ಹೋಗ್ಲಿ, ನಾ ಸುಮ್ ನ್ಯಾಚುರಲ್ ಆಗಿ ಸುಮ್ ಕ್ಯಾಶುವಲ್ ಆಗಿ ನಾವು ಮಕ್ಕಳ ಜೊತೆ ಕುಂತರು, ಇವರು ವಿಡಿಯೋ ಮಾಡಕತ್ತಿರ್ಬೇಕು ನೋಡು, ಕೈಯ ಮೊಬೈಲ್ ತೊಗೊಂಡ್ ಬಂದಾರೆ ನೋಡು, ಇವ್ರು ಯೂಟ್ಯೂಬರ್ ಅದಾರ ವಿಡಿಯೋ ಮಾಡಕತ್ತಿರ್ಬೇಕು ನೋಡು ಅಂತ ಹಿಂಗ ಟಿಂಗಲ್ ಮಾಡೋರು ಇರ್ತಾರ ರೀ ಅವ್ರು. ಯಾಕಂದ್ರೆ ನಾವು ಮಾಡಿರಂಗಿಲ್ಲ, ನನಗೆ ಏನ್ ಬೇಕು ಅಲ್ಲಿ ಮಾಡ್ಬೇಕು ಅನ್ಸಿದ್ರೆ ನಾನು ಅದಿಷ್ಟು ತಗೊಂಡಿರ್ತೀನಿ, ಅಲ್ಲೇ ಸೈಲೆಂಟ್ ಆಗಿ ನಾನು ಏನ್ ಪ್ರೋಗ್ರಾಮ್ ವೀಕ್ಷಣೆ ಮಾಡ್ಬೇಕು ಇರ್ತೀನಿ. ಕೆಲವೊಬ್ರು ಮೈಂಡ್ ಸೆಟ್ ಒಳಗೆ ಹೆಂಗಿರ್ತದ, ಈಗ ಯೂಟ್ಯೂಬರ್ ಅದಾಳ ಈಗ ಬಂದ್ ನೋಡಪ್ಪ ಕೈಯಾಗ ಒಂದು ಮೊಬೈಲ್ ತಗೊಂಡು ಇನ್ನೇನು ವಿಡಿಯೋ ಮಾಡ್ಕೊತಾ ನೋಡು ಅಂತ ಹಿಂಗೆ ಟಿಂಗಲ್ ಮಾಡೋರು ಇರ್ತಾರೆ. ನಾ ಏನು ಕೇರ್ ಮಾಡಲ್ರಿ, ನಾವು ಇದನ್ನ ಸ್ಟಾರ್ಟ್ ಮಾಡೀವಿ ಅಂತಂದ್ರೆ ಇದನ್ನ ಮುಗಿಯ ತನಕ ನಾವು ಬಿಡುವುದಿಲ್ಲ. ಒಂದು ಕೈ ಹಾಕಿವಿ ಅಂತಂದ್ರೆ ಹಿಂದಕ್ಕೆ ಸರ್ಕೊಳ್ಳೋ ಮಾತೇ ಇಲ್ಲ, ಬೇಕಾದವ್ರು ಬೇಕಾದಂಗೆ ಟಿಂಗಲ್ ಮಾಡಲಿ, ನಾ ಏನು ಅದಕ್ಕೆ ವರಿ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ನನಗೆ ಇಂಥ ಎಲ್ಲ ಸಪೋರ್ಟ್ ಅದಾರ ಮನೆಯಕ್ಕಾದ್ರು, ಇವ್ರ ಮುಂದೆ ನಾ ಏನು ಅಲ್ಲ. ಯಾಕಂತಂದ್ರೆ ಇವ್ರು ಇಷ್ಟು ಗಟ್ಟಿದಾರ ಅಂತಂದ್ರೆ ನಾವು ಯಾಕೆ ಆಗ್ಬಾರ್ದ್ರಿ. ಹೌದಲ್ಲ, ಇವರೊಂದು ನನಗೆ ಇನ್ಸ್ಪೈರ್ ಅಂತ ಅನ್ಬೋದು, ಒಂದು ಮಾದರಿನೇ ಅನ್ಬೋದು. ಯಾಕಂತಂದ್ರೆ ಒಂದು ಒಂದು ಶಿಷ್ಯ ಬೆಳಿಬೇಕಂತಂದ್ರೆ ಒಂದು ಗುರುವಿನ ಸಪೋರ್ಟ್ ಇರಬೇಕು. ಇದೊಂದು ರೀಸನ್ ವಿಡಿಯೋ ಮಾಡ್ಬೇಕಾದ್ರೆ ಎಷ್ಟೆಲ್ಲ ಕಷ್ಟ ಇರ್ತದೆ. ಅವಾಗ ಹೇಳಿದ್ರಲ್ಲ ಅವರು ಕರೆಕ್ಟ್ ಆಗಿ ಮೊಬೈಲ್ ಇಡಬೇಕು, ಕರೆಕ್ಟ್ ಆಗಿ ಕ್ಯಾಮ್ರಾನ ಸೆಟ್ ಮಾಡ್ಬೇಕು, ಅದೊಂಥರ ಕ್ಯಾಪ್ಚರ್ ಆಗ್ತದ ಇಲ್ಲ ಅಂತೇಳಿ. ಅದೆಲ್ಲ ಒಂದ್ ಕಡೆ ಆದ್ರ ಹಿಂಗೆಲ್ಲ ಮಾತಾಡಿ ವಿಡಿಯೋ ಮಾಡೋ ಟೈಮಿಗೆ ಕೊಯ್ಯ ಕಟ್ಟ ಅಂತ ಹುಡುಗರು ಬರ್ತಿರ್ತಾವ. ಏನೇನೋ ಮಾಡೋ ಟೈಮಿಗೆ ಮಕ್ಕಳದೊಂದು ಕಿರಿಕಿರಿ ಇರ್ತದ, ಇಲ್ಲ ಏನೋ ಮಾಡ್ತಿರ್ತೀವಿ ಮನ್ಯಾಗ ಕರೆಕ್ಟ್ ಆಗಿ ಒಂದೊಂದ್ಸಲ ಅಡ್ಗೆ ಮಾಡೋ ಲಕ್ಷದಾಗ ಮನ್ಯಾಗ ಏನು ಕೆಲಸ ಸಿಗ್ ನೆಟ್ ಮಾಡಿರಲ್ಲ ಒಂದೊಂದ್ಸಲ, ಅವಾಗ್ನು ಏನೇನೋ ಪ್ರಾಬ್ಲಮ್ ಆಗ್ತದೆ. ನೋಡ್ರಿ ಒಂದ್ ರೆಸಿಪಿ ಮಾಡ್ಬೇಕಾದ್ರೆ ಈವ್ನಿಂಗ್ ಟೈಮ್ ಸಂಜೆ ಹೊತ್ತು ಬಜ್ಜಿ ಮಾಡ್ಬೇಕಂತೇಳಿ ನಾನು ಒಂದ್ ವಿಡಿಯೋದೊಳಗು ಹಾಕಿದ್ದಿಲ್ಲ, ಆ ರೆಸಿಪಿನ ಒಟ್ಟ ಹಾಕಿದ್ದೇ ಇಲ್ಲ. ಒಂದ್ ಬಜ್ಜಿದು ಒಂದ್ ರೆಸಿಪಿ ಹಾಕ್ಬೇಕಂತೇಳಿ ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ವಿಡಿಯೋಗಳೆಲ್ಲ ಮಾಡಿರ್ತೀನಿ. ಅದನ್ನ ಮಾಡಿದ್ದು ಜಾರಿ ಒಳಗೆ ತೆಗೆದು ಇನ್ ತೋರಿಸ್ಬೇಕಲ್ರಿ, ಕರೆಂಟ್ ಹೋಗ್ಬಿಡುತ್ತೆ. ಎಲ್ಲೋ ಗಾಳಿ ಸಿಕ್ಕಪ್ಟಿ ಗಾಳಿ ಬಿಟ್ಟದತ್ತ ಹಳ್ಳಿಗಳ್ದಾಗ ಎಲ್ಲರೂ ಗಿಡ ಬಿಡೋಣ, ಕರೆಂಟ್ ತೆಗೆದ್ರೆ ಮೂರು ದಿವಸ ಕರೆಂಟೇ ಹಾಕುದಿಲ್ಲ. ಸಂಜೆ ಹೊತ್ತು 6:30 to 7 ಆಗಿತ್ತು, 7 ತನಕ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ, ಎಲ್ಲ ವಿಡಿಯೋ ಕಂಪ್ಲೀಟ್ ಆಗಿತ್ತು. ಮೇನ್ ತೋರಿಸ್ಬೇಕಾಗಿದ್ದನೇ ತೋರಿಸ್ಬೇಕಂತಂದ್ರೆ ಕರೆಂಟ್ ಹೋಗ್ಬಿಟ್ಟು ಮೇನ್ ಬತ್ತಿ ಹಚ್ಚಿದ್ರೆ ಕ್ಲಿಯರ್ ಆಗಿ ಬರೋದಿಲ್ಲ. ಅದು ಒಂದು ವಿಡಿಯೋನ ಇನ್ನೂ ಕರೆಕ್ಟ್ ಆಗಿ ಬಿಟ್ಟಿಲ್ಲ. ಮತ್ತೆ ಒಂದು ತಿಂಗಳಾಗಿಂದ
ಹೊಳ್ಳಿ ವಾಪಸ್ ಮಾಡಿ ಬಜಿ ವಿಡಿಯೋ ನಾವು ವಾಪಸ್ ಬಿಟ್ಟಿನಿ. ಎಷ್ಟು ಹೈರಾಣ ಆಗೈತಂತಂದ್ರೆ ರೈ ಭಾಳ ಹೈರಾಣ ಆಗೈತಿ. ಒಂದು ಶಾವಿಗೆ ಉಪ್ಪಿಟ್ಟದ್ದು ಒಂದು ವಿಡಿಯೋ ಮಾಡೀನಿ, ಬಟ್ ನನ್ನ ವಿಡಿಯೋ ಒಟ್ಟು ಸರ್ಚ್ ಮಾಡಿ ಶಾವಿಗೆ ಉಪ್ಪಿಟ್ಟದ ವಿಡಿಯೋನೇ ಇಲ್ಲ. ಯಾಕಂದ್ರೆ ಎಲ್ಲ ವಿಡಿಯೋ ಮಾಡ್ಕೊಂಡಿನಿ, ಮೇನ್ ಕ್ಲೈಮ್ಯಾಕ್ಸ್ ಏನು ಬರ್ತೈತಲ್ಲ ಅದೇ ವಿಡಿಯೋ ಇಲ್ಲ, ಕಟ್ಟಾಗಿ ಹೋಗ್ಬಿಟ್ಟದ್ರಿ. ಅದನ್ನು ಡಿಲೀಟ್ ಒಳಗೆ ಆಪ್ಷನ್ಸ್ ಒಳಗೆ ಐತೈತೆ ಹುಡುಕಾಡಿದ್ರು ಸಿಕ್ಕಿಲ್ಲ, ಅದು ಒಂದು ಆಲ್ಬಮ್ ಒಳಗೆ ಐತಂದ್ರೆ ಹುಡುಕಾಡಿದ್ರು ಸಿಕ್ಕಿಲ್ಲ, ಮತ್ತು ಅದು ಸಿಕ್ಕೇ ಇಲ್ಲ, ಅದ್ರ ಹಿಂದಿಂದ ಹಾಕಿ ಏನು ಮಾಡಿದ್ರು ಅದನ್ನ ಅಷ್ಟು ಡಿಲೀಟ್ ಮಾಡ್ಬಿಟ್ಟಿನಿ. ಒಂದೊಂದ್ಸಲ ವಿಡಿಯೋ ಮಾಡಿರ್ತೀವಿ ಅದನ್ನ ಯಾವ ಒಂದು ಇದ್ರೊಳಗೆ ಡಿಲೀಟ್ ಆಗಿರ್ತಾವೆ ಗೊತ್ತಿಲ್ಲ, ಡಿಲೀಟ್ ಆಗಿಬಿಟ್ಟಿರ್ತಾವೆ. ಮೇನ್ ಕ್ಲೈಮ್ಯಾಕ್ಸ್ ಕೊಡ್ಬೇಕು, ತೋರಿಸ್ಬೇಕಲ್ರಿ ನಿಮ್ಗೆ ಈ ತರ ನಾವು ಶಾವಿಗೆ ಉಪ್ಪಿಟ್ಟು ಮಾಡಿವಿ. ಅದನ್ನೇ ಮೇನ್ ಅದೇ ಇಲ್ಲ, ಬರೀ ನಾವು ಉಳ್ಳಿಗಡ್ಡಿ ಟೊಮೆಟೊ ಇದನ್ನೇ ತೋರಿಸಿದ್ರೆ ನಿಮಗೆ ಹೆಂಗೆ ಗೊತ್ತಾಗ್ಬೇಕು. ಹಿಂಗಾಗಿ ಇಡೀ ಅಷ್ಟು ವಿಡಿಯೋನೇ ಒಟ್ಟು ಡಿಲೀಟ್ ಮಾಡಿಬಿಟ್ಟೆ. ನಾನು ಇಡೀ ವಿಡಿಯೋಸ್ ಹುಡ್ಕಾಡಿದ್ರೆ ಶಾವಿಗೆ ಉಪ್ಪಿಟ್ಟು ವಿಡಿಯೋಸೇ ಇಲ್ಲ, ಎಣ್ಕವ್ರಿಗೆ ಮಾಡಿ ಹಾಕುವಂಥದ್ದು ನನ್ನ ಟೈಮು ಸಿಕ್ಕಿಲ್ಲ. ಆದರೂ ಜಲ್ದಿ ರೀಚ್ ಆಗ್ಯಾರ ನೋಡ್ರಿ, 1000 ಸಬ್ಸ್ಕ್ರೈಬರ್ 4000 ತಾಸು ಅಷ್ಟು ಟೈಮ್ ಕಂಪ್ಲೀಟ್ ಮಾಡೋದು ಅಷ್ಟು ಇದು ಅಲ್ಲ, ಅದು ಜಲ್ದಿ ರೀಚ್ ಮಾಡ್ಯಾರ. ಸೊ ನನ್ನ ವ್ಯೂವರ್ಸ್ ಯಾರಾದರೂ ಇದ್ರಿ ಅಂತಂದ್ರೆ ಅವ್ರ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋರಿ, ಅವ್ರ ಚಾನಲ್ ಮೇಲೆ ಸಬ್ಸ್ಕ್ರೈಬರ್ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಎಲ್ಲರೂ ಕೂಡ ನಮ್ಮಂಥ ಯೂಟ್ಯೂಬರ್ಗಳಿಗೆ ಸಪೋರ್ಟ್ ಮಾಡಿರಿ. ಭಾಳಷ್ಟು ಜನರ ಮೈಂಡ್ ಒಳಗೆ ಏನೈತಪ್ಪ ಅಂತಂದ್ರೆ ಮನೆಯಾಗ ಕೂತು ಏನು ಮಾಡ್ತಾರೆ, ಮನೆಯಾಗ ಇದ್ದವ್ರಿಗೆ ಏನು ಕೆಲಸ ಇಲ್ಲ, ಆರಾಮಿರ್ತಾರೆ, ರೆಸ್ಟ್ ಮಾಡ್ತಾರೆ, ಮಲ್ಕೋತಾರೆ, ಇದೇ ಒಂದು ತಲೆಯೊಳಗೆ ಬಾದು. ಅವ್ರು ಹೊರಗೆ ಹೋಗಿ ದುಡಿತಾರೆ ಅಂತಂದ್ಮೇಲೆ ಮನೆ ಕೂತವ್ರು ಏನು ಖಾಲಿ ಕುಂತಿರಲ್ಲ, ಎಲ್ರಿಗೂ ಅವ್ರವ್ರ ಕೆಲಸ ಇರ್ತದೆ, ಅವ್ರವ್ರ ಜವಾಬ್ದಾರಿ ಇದ್ದೇ ಇರ್ತೈತಿ. ನಾವು ಮನೆಯಾಗಿರ್ತೀವಿ ಅಂತಂದ್ಮೇಲೆ ಮನೆ ಜವಾಬ್ದಾರಿ, ಗಂಡ ಮಕ್ಕಳು ಎಲ್ಲ ನೋಡ್ಕೋಬೇಕು, ಬಂದವ್ರು ಹೋದವ್ರು ನೋಡ್ಕೋಬೇಕು, ಎಲ್ರಿಗೂ ಅವ್ರವ್ರ ಕರ್ತವ್ಯ ಇದ್ದೇ ಇರ್ತಾವೆ ನೋಡ್ರಿ. ಹಂಗಂತೇಳಿ ಖಾಲಿ ಅಂತೂ ಕುಂತಿಲ್ಲ, ಇದನ್ನು ಮಾಡಾಕತ್ತೀವಿ. ಅದನ್ನು ಒಂದಂತಾರೆ ಟಿಂಗಲ್ ಮಾಡಿ, ಏ ಮನೆಯಾಗ ಇರ್ತಾಳ ಅದೊಂದು ವಿಡಿಯೋ ಮಾಡ್ತಾಳ ಹಾಕ್ತಾಳ, ಮನೆಯಾಗಿದ್ದು ವಿಡಿಯೋ ಮಾಡಿ ಹಾಕ್ತೀವಿ ಅಂತಂದ್ರೆ ಅದೊಂದು ಕೆಲಸನೇ ನಿಜ. ಅದ್ರ ಹಿಂದೆ ಎಷ್ಟು ಕಷ್ಟ ಇರ್ತದೆ ಅಂತ ಅವ್ರಿಗೆ ಗೊತ್ತಿರಲ್ಲ, ಸುಮ್ಮ ನೋಡ್ತಾರ, ನೋಡಿ ಮುಚ್ಕೊಂಡು ಇರಂಗಿಲ್ಲ, ಅದ್ರ ಹಿಂದೆ ಬಾ ಮಾತಾಡ್ತಿರ್ತಾರೆ ಅನ್ನೋರನ್ನಲ್ಲಿ. ಏನು ಮಾಡೋರು ಮಾಡಲಿ, ನಾವು ಮಾಡೋಂಥ ಕೆಲಸ ನಾವು ಮಾಡೋದೇ ನೋಡ್ರಿ, ಅವ್ರಿಗೆ ಗೊತ್ತಿರಲ್ಲ ಅದ್ರ ಹಿಂದೆ ಕಷ್ಟ ಎಲ್ಲ. ಫುಲ್ ವರ್ಕ್ ಕೊಟ್ಟಿವಿ ಅನ್ನೋರು ಬಿಡ್ರಿ, ನಾವೇನದ ನಾವು ಮಾಡೋದು ಅಷ್ಟೇ, ನಮ್ಮ ಕೆಲಸ ಏನದ ನಾವು ಮಾಡ್ತಿರ್ತೀವಿ. ಸೊ ಅವ್ರ ಚಾನಲ್ ಮಾನಿಟೈಸೇಷನ್ ಆಯ್ತು ಅಂತ ಕೇಳಿ ನನಗೂ ಕೂಡ ಖುಷಿ ಆಯಿತು. ಅದು ನನ್ನ ಒಂದು ವಿಡಿಯೋ ನೋಡಿ ಇನ್ಸ್ಪೈರ್ ಆಗಿ ಅವ್ರ ಚಾನಲ್ ಕ್ರಿಯೇಟ್ ಮಾಡಿ ಅವ್ರ ಒಂದು ಸಕ್ಸಸ್ ಆದ್ರೆ ಅಂತೇಳಿ ಇನ್ನಷ್ಟು ಖುಷಿ ಆಯಿತು. ಸೊ ಇದೇ ಥರ ಯಾರಾದರೂ ನೀವು ಕೂಡ ಚಾನಲ್ ಕ್ರಿಯೇಟ್ ಮಾಡೋರು ಇದ್ರಿಯಪ್ಪ ಅಂತಂದ್ರೆ ಆದಷ್ಟು ಬೇಗನೆ ನೀವು ಕೂಡ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ಇದರೊಳಗೆ ಆದಷ್ಟು ಜಲ್ದಿ ನಾನು ಸಕ್ಸಸ್ ಕಾಣ್ರಿ. ನೀವು ಇದರಿಂದ ಅರ್ನಿಂಗ್ಸು ಐತಿ, ಸುಮ್ಮನೆ ವಿಡಿಯೋ ಮಾಡಿ ಹಾಕ್ತೀವಿ ಇದರಿಂದ ಏನೂ ಇಲ್ಲ, ಸುಮ್ಮನೆ ಟೈಮ್ ಪಾಸಿಗೆ ಅಂತ ತಿಳ್ಕೊಬೇಡ್ರಿ. ಅರ್ನಿಂಗ್ ಅದ, ಯಾರು ಕೂಡ ಲಾಭ ಇಲ್ಲದ ಏನು ಮಾಡೋಂಗಿಲ್ಲ, ಮಾನಿಟೈಸೇಷನ್ ಆಯಿತು ಅಂದ್ರೆ ಅರ್ನಿಂಗ್ ಸ್ಟಾರ್ಟ್ ಆಗ್ತೈತಿ. ಹಂಗಂತೇಳಿ ಯಾರನ್ನು ನೀವು ಹಿಂದೆ ಇಟ್ಟು ಹಾಕಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಅವ್ರೇನಂತಾರೆ ಇವ್ರೇನಂತಾರೆ ಅಂತ ತಲೆ ಕೆಡ್ಸ್ಕೊಬೇಡ್ರಿ. ಮೇನ್ ಇಂಪಾರ್ಟೆಂಟ್ ನಮ್ಮ ಫ್ಯಾಮಿಲಿ ಸಪೋರ್ಟ್ ಇತ್ತಂತಂದ್ರೆ ನಾವೇನು ಮಾಡೋಕೆ ಏನು ಬೇಕಾದರೂ ಮಾಡ್ಬೋದು. ನಮ್ಮನೆಯೊಳಗೆ ನನಗೂ ಅಂದರು, ಹೇಳೋರಿಲ್ಲ ಕೇಳೋರಿಲ್ಲ, ಅತ್ತಿಲ್ಲ ಮಾವಿಲ್ಲ ಮಾಡ್ತಾಳೆ, ಗಂಡ ಏನಕ್ಕೆ ಹೇಳಲ್ಲ ಕೇಳಲ್ಲ ಅಂತೇಳಿ. ಯಾರೇ ಗಂಡ್ಮಕ್ಳಲ್ಲಿ ಅಷ್ಟು ಸಲೀಸಲ್ಲ, ಯಾರೇ ಎಷ್ಟೇ ಸಮಾಧಾನ ಅಂದ್ರು ಗಂಡಸರು ಅವರ ಒಂದು ಹೆಂಗಿರ್ಬೇಕು ಹಂಗೆ ಇದ್ದೇ ಇರ್ತಾರೆ. ಗಂಡ್ಮಕ್ಳು ಯಾರು ತನ್ನ ಹೆಂಡತಿ ಏನು ಮಾಡ್ತಾ ಅಂದ್ರೂ ಸುಮ್ಮ ಇರಂಗಿಲ್ಲ ನೋಡ್ರಿ, ಎಲ್ಲರೂ ಕೇಳೋರೆ, ಎಷ್ಟೇ ಸಮಾಧಾನ ಅಂದ್ರೂ ಕೇಳತಿರ್ತಾರ. ನನಗೆ ಅತ್ತಿ ಮಾವ ಇಲ್ಲ, ಖಾಲಿ ಇರ್ತಾಳ ಮಾಡ್ತಾಳ ಅಂತೇಳಿ ನನಗೂ ಅಂದರು. ನನ್ನ ಗಂಡನೂ ನನಗೇನು ಸುಮ್ಮ ಬಿಟ್ಟಿಲ್ಲ, ನನಗೂ ಅವ್ರ ಪರ್ಮಿಷನ್ ಕೇಳಿನೇ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಅವ್ರು ಸಪೋರ್ಟ್ ಆದಂತೆ ನನಗೆ ಇಲ್ಲಿ ಸಕ್ಸಸ್ ಆಗಕ್ಕಾಯಿತೆ. 8000 ಜನ ನನಗೆ ಸಬ್ಸ್ಕ್ರೈಬರ್ ಆಗಬೇಕಂತಂದ್ರೆ ಅದ್ರ ಹಿಂದಿರೋಂಥ ಕಷ್ಟ ಏನು, ಅದ್ರ ಹಿಂದೆ ಎಷ್ಟು ಜನ ಸಪೋರ್ಟ್ ಮಾಡ್ಯಾರ, ಅದರಿಂದ ನಾನು ಪಟ್ಟಿರೋಂಥ ಕಷ್ಟ ಏನಂತೇಳಿ ನನಗಷ್ಟೇ ಗೊತ್ತು. ಒದರವರು ಒದರ್ತಿರ್ತಾರೆ, ಏನಾದರೂ ಅನ್ಕೋಲಿ, ನಾನು ಮಾತ್ರ ನನ್ನ ಇನ್ನೊಂದು ಗುರಿ ಏನದ ಮುಂದೆ ಅದನ್ನ ನಿಮ್ಮ ಜೊತೆ ಮತ್ತೆ ಶೇರ್ ಮಾಡ್ಕೋತಿರ್ತೀನಿ. ಆ ಗುರಿ ಮುಟ್ಟೋ ತನಕ ನಾನು ಮಾತ್ರ ಬಿಡಂಗಿಲ್ಲ. ಸೊ ಮಾಡ್ತಿರ್ತೀನಿ, ಎಲ್ಲರೂ ಕೂಡ ಸಪೋರ್ಟ್ ಮಾಡಿರಿ. ಈ ಥರ ಯಾರಾದರೂ ಯೂಟ್ಯೂಬ್ನ ಮಾಡೋರು ಇದ್ರಂದ್ರೆ ನೀವು ಕೂಡ ಆದಷ್ಟು ಜಲ್ದಿನೇ ಕ್ರಿಯೇಟ್ ಮಾಡಿಕೊಂಡು ವಿಡಿಯೋಸ್ನ ಹಾಕ್ರಿ, ಆದಷ್ಟು ನಮ್ಗೆ ವ್ಯೂಸ್ ಬರ್ತಾವೆ. ಜಾಸ್ತಿ ಇತ್ತು ನನ್ನ ಮೊದಲು ವ್ಯೂಸ್ ಎಲ್ಲ, ಈಗ ಕಡಿಮೆ ಆಗ್ಯದ. ಜಾಸ್ತಿ ಇದ್ದಾಗೂ ಖುಷಿ ಪಟ್ಟಿಲ್ಲ, ಈಗ ಕಡಿಮೆ ಆಗ್ಯ ಅಂತ ನಾ ಹಿಂದಕ್ಕೆ ಸರ್ಕೊಂಡಿಲ್ಲ. ಡೈಲಿ ಹಾಕೋದೇನದ ಹಾಕ್ತಿರ್ತೀನಿ. ಯಾವಾಗಲಾದರೂ ಒಂದಿನ ದೇವ್ರ ಕೈ ಹಿಡಿತಾನಲ್ರಿ, ಮಾಡೋ ಪ್ರಯತ್ನ ನಾವು ಮಾಡಬೇಕಷ್ಟೇ. ಸೊ ಮಾಡ್ತಿರ್ತೀನಿ, ಎಲ್ಲರೂ ನನಗೆ ಸಪೋರ್ಟ್ ಮಾಡಿರಿ, ಅವ್ರಿಗೂ ಸಪೋರ್ಟ್ ಮಾಡಿರಿ. ಇದೇ ಥರ ಹೊಸ ವಿಡಿಯೋ ನನಗೆ ಸಿಗ್ತಿರ್ತೀವಿ. ಮತ್ತೇನಾದರೂ ಹೇಳ್ತಿರೇನ್ರಿ? ಏನಿಲ್ರಿ, ತುಂಬ ಒಳ್ಳೆಯವ್ರು ಅದಾರ ಅಕ್ಕ, ಫುಲ್ ಟ್ಯಾಲೆಂಟ್ ಅದಾರ ಅವರು. ವಿಡಿಯೋ ಸಖತ್ತಾಗಿದಾವು, ಯಾರ ಬಗ್ಗೆ ಏನು ತಲೆ ಕಡಿಸ್ಕೊಳ್ಳೋದಿಲ್ಲ, ಆಲ್ರೆಡಿ ಹೇಳ್ಬಿಟ್ಟಿನಿ ಅವ್ರು ಭಾಳ ಬೋಲ್ಡ್ ಅದಾರ ಅಂತೇಳಿ. ಅವ್ರು ಯಾರ ಬಗ್ಗೆ ತಲೆ ಕಡಿಸ್ಕೊಳ್ಳೋರು, ಅವ್ರ ಮೊದಲು ತಮ್ಮ ಬಗ್ಗೆ ಅಷ್ಟೇ ಯೋಚನೆ ಮಾಡೋದು, ಆಮೇಲೆ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದು. ಯಾಕಂದ್ರೆ ನಾವು ನಮ್ಮ ಲೈಫ್ ನೋಡ್ಕೊಳಿದ್ರೆ ಅವ್ರ ಹಂಗಂದ್ರೆ ಇವ್ರ ಹಂಗಂದ್ರೆ ಸುಳ್ಳು ಅನ್ಸ್ಬೋದು. ನಾನು ವಿಡಿಯೋ ಮಾಡೋದವ್ರಿಗೆ ಫಸ್ಟ್ ಗೊತ್ತಿತ್ತೇನು ಕೇಳ್ರಿ ಅವರಿಂದ. ನಮಗ ಗೊತ್ತಿದ್ದಿಲ್ಲ, ಇವರು ಮಧ್ಯೆ ಸಣ್ಣ ಮಾತಾಡ್ತಾರೆ, ಇವರು ಏನ್ ಮಾತಾಡಿದ್ರು ನಮಗೆ ಕೇಳಿಸಲ್ಲ. ಒಂದ ಗೋಡಿ ಅಡ್ಡಿ ಇಲ್ಲಿ ಎಲ್ಲ ಅವ್ರ ಕಿಡಿಕಿ, ನಮ್ಮ ಕಿಡಿಕಿ ಎಲ್ಲ ಇಲ್ಲೇ ಮನೆ ಪಕ್ಕನೇ. ನಮಗ ಗೊತ್ತಾಗ್ತದೆ, ನಮ್ಮ ಸಿಸ್ಟರ್ ಮಗಳು ಹೇಳಿದಾಗ ಗೊತ್ತ ಅಕ್ಕ ಮಾಡ್ತಾ ಅಂತೇಳಿ. ಆಕಿ ಹೇಳಿದ್ರು ನಾನು ನಂಬುವಲ್ಲಾಗಿದ್ದೆ, ಮತ್ತೆ ವಿಡಿಯೋ ತೆಗೆದು ಎಲ್ಲ ಸರ್ಚ್ ಮಾಡಿ ನೋಡಿದಾಗ
ಅಯ್ಯೋ ಹೌದಲ್ಲ ಇವರೆಲ್ಲ ಇಷ್ಟೆಲ್ಲ ಮಾಡ್ತಾರ ಇಷ್ಟೆಲ್ಲ ಟ್ಯಾಲೆಂಟ್ ಅದ ಅಂತೇಳಿ. ನಾ ಈಗ ಹೋಗಿ ಜಾಸ್ತಿ ಹಿಂಗ ಹೊರಗೆ ಹೋಗಿ ಕುಂದ್ರದು ಇಲ್ಲ, ಕುಂತ್ರ ಇಲ್ಲ ನಮ್ಮ ಮನೆ ಮುಂದೆ ಹೊರಗೆ ಸ್ವಲ್ಪ ಕುಂತಿರ್ತೀನಿ. ಅದು ದಕ್ಷ ಹೋದ್ಲಂದ್ರೆ ಅಷ್ಟೇನೆ, ಈಗ ಜಾಸ್ತಿ ಹೋಗಿ ಹೊರಗೆ ಹೋಗಿ ಕುಂತು ಮಾತಾಡಿ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡ್ಕೊಂಡು ಆಮೇಲೆ ಅದು ಕಾಲ ಕಿಲಪ್ಪ ಅಂತ ಅನಿಸ್ತದೆ ನನಗ. ಬಂದು ಜಗಳ ಮಾಡಿದ್ರ ನಮಗೆ ಉತ್ತರ ಕೊಡೋಕ್ಕೂ ಆಗಂಗಿಲ್ಲ, ಯಾಕಂದ್ರೆ ಮನ್ಯಾಗ ನಮ್ಮ ಮನೆಯವರು ಮೊದಲು ಹೇಳಿಬಿಟ್ಟಾರ ಹೊರಗೆ ಹೋಗಿ ಕುಂತು ಏನಾದರೂ ಜಗಳ ಬಂತು ಅಂತಂದ್ರೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡಿ ಜಗಳ ಬಂತು ಅಂತಂದ್ರೆ ಸುಮ್ಮನೆ ಕಿರಿಕಿರಿ ನೋಡು ಅಂತ ಹೇಳಿಬಿಟ್ಟಿದ್ರು. ಹಂಗಂತ ನಾ ಅಲ್ಲಿ ಹೋಗಂಗಿಲ್ಲ ಏನಿಲ್ಲ, ಕೇಳ್ರಿ ಅವ್ರಿಗೆ ಅವ್ರ ಮನೆ ಮುಂದೆ ಎಷ್ಟು ಜನ ಕುಂತಿರ್ತಾರ ನಾ ಒಂದಿನ ಹೋಗಿ ಎಲ್ಲಿ ಕುಂದ್ರಲ್ಲ ಅಂತಾರ ನನಗೆ, ಎಲ್ಲಿ ಬರಲ್ಲ ಹೋಗಲ್ಲ ಅಂತ ಅಂತಾರ. ಅಂದ್ರೂ ನಾನು ಎಲ್ಲಿ ಹೋಗಲ್ಲ, ಯಾಕಂತಂದ್ರೆ ನಂಗೆ ಮನ್ಯಾಗ ಕೆಲಸ ಮುಗಿತಾ ವಿಡಿಯೋ ಬಗ್ಗೆ ಎಡಿಟ್ ಮಾಡೋದು ಅದು ಮಾಡೋದು ಇದನ್ನೇ ಮಾಡ್ಕೊ ಕೂತಿರ್ತೀನಿ, ಇಲ್ಲ ಬೇರೆ ಬೇರೆ ಏನಾದರೂ ಕಂಟೆಂಟ್ ಕೊಡ್ಬೇಕಂತ ವಿಡಿಯೋನ ನೋಡ್ಕೊತಿರ್ತೀನಿ ಅಷ್ಟೇ. ಎಲ್ಲಿ ಹೋಗಿ ಟೈಮ್ ಪಾಸ್ ಆದ್ರೂ ಮಾಡಂಗಿಲ್ಲ ನೋಡ್ರಿ. ಏನೋ ಬೇಸರ ಆಯ್ತಂದ್ರೆ ನಮ್ಮ ಮನೆಯವ್ರ ಜೊತೆನೇ ಹೊರಗೆ ಹೋಗಿರ್ತೀವಿ ಅಷ್ಟೇನ. ಬಿಟ್ರಂತ್ರು ಮನೆ ನಾನು ನನ್ನ ಮಗಳು ನನ್ನ ಗಂಡ ಇಷ್ಟೇ ನನ್ನ ಪ್ರಪಂಚ. ಯಾಕಂತಂದ್ರೆ ಹೊರಗಡೆ ಕೂಡ ಟೈಮ್ ಇಲ್ಲಲ್ರಿ, ಇದೊಂದು ಯೂಟ್ಯೂಬ್ ಒಂದು ಚಾಲು ಮಾಡ್ಕೊಂಡು ಕೂತೀವಿ, ಎಲ್ಲ ಮನೆ ಕೆಲಸ ಆಗೋಣ ಮತ್ತೆ ಇದೊಂದು ವಿಡಿಯೋ ಮಾಡ್ಕೊಂಡಿರ್ತೀವಿ ಅದಕ್ಕೆ ಎಡಿಟ್ ಮಾಡೋದು ಅದಕ್ಕೊಂದು ಚೆನ್ನಾಗಿರೋ ತಂಬ್ನೇನ ಹಾಕೋದು. ನಮ್ಗೆ ಈ ಕಡೆ ಬೇರೆ ಕೆಲಸನೇ ಇರ್ತಾವೆ, ಸೊ ಹೊರಗಡೆ ಕೂಡುವಂಥ ಅವಕಾಶನೂ ಬರೋದಿಲ್ಲ, ನಮ್ಗೆ ಸಮಯನೂ ಸಿಗೋದಿಲ್ಲ. ಇದೇ ಬೆಟ್ರಿ ಒಳಗಡೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಮನೆಯೊಳಗೆ ಇರೋದು ಭಾಳ ಬೆಟ್ರಿ. ಸುಮ್ಮನೆ ಹೊರಗಡೆ ಕುಂತು ಉಪಾಧ್ಯಾಯ ಅವ್ರದ್ದು ಇವ್ರದ್ದು ಮಾತಾಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಇಂಥದ್ದು ಒಂದು ನಾಲೆಜ್ ಬೆಳಿತೈತಿ, ಒಂದು ಕೈಗೆ ಮೈಂಡಿಗೆ ಒಂದು ವರ್ಕ್ ಸಿಗ್ತೈತಿ, ಎಕ್ಸ್ಪೀರಿಯೆನ್ಸ್ ಆಗ್ತೈತಿ, ಇನ್ನಷ್ಟು ತಿಳಿಲಾರ ವಿಷಯ ಎಲ್ಲ ತಿಳ್ಕೊಬೋದು, ಇನ್ನಿಷ್ಟು ಹೆಚ್ಚು ಹೆಚ್ಚು ಕಲಿಬೋದು. ಮತ್ತು ನಿಮ್ಮಿಂದನೇ ನಾನು ಸಾಕಷ್ಟು ಕಲ್ತೀನಿ, ಇನ್ನೂ ಕಲಿಬೇಕಾದ ಭಾಳ ಐತಿ. ಮತ್ತು ಕೆಲವೊಂದು ಯೂಟ್ಯೂಬ್ ಒಳಗೆ ಬರ್ತಾವ್ರಿ ಈ ಥರ ಅಕ್ಕನಂಥವ್ರೆ ರಗಡ್ ಯೂಟ್ಯೂಬರ್ಸ್ ಅದಾರ, ಒಳ್ಳೊಳ್ಳೆ ವಿಡಿಯೋಗಳನ್ನು ಬಿಡ್ತಾರೆ ಕೆಲವೊಂದು ವಿಡಿಯೋಗಳನ್ನು. ನಮ್ಗೆ ಯಾವುದು ನಮಗೆ ಒಳ್ಳೇದು ಅನಿಸ್ತದೆ ಅದನ್ನು ತೊಗೊಳೋದು, ನಮ್ಗೆ ಬೇಡಾಗಿದ್ದು ಬಿಟ್ಬಿಡೋದು. ಹಂಗೆ ಕೆಲವೊಂದಿಷ್ಟು ಜನ ಅದರ ಭಾರಿ ಅಂದ್ರೆ ಭಾರಿ ಒಳ್ಳೊಳ್ಳೆ ವಿಡಿಯೋಗಳನ್ನ ಬಿಡ್ತಾರೆ. ಅದೇ ರೀತಿ ಇವರು ಆ ಲಿಸ್ಟ್ ಒಳಗೆ ಇವರು ಒಬ್ಬರು ಒಬ್ಬರಿಂದ ಒಬ್ಬರು ಇನ್ಸ್ಪೈರ್ ಆಗಿದ್ದೇ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳೋದು ನೋಡ್ರಿ. ನಾನು ಕೂಡ ಇನ್ನೊಬ್ಬರು ಒಂದು ಇನ್ಸ್ಪೈರ್ ಆಗಿದ್ದೇ, ಆಲ್ರೆಡಿ ನಾನು ಹೇಳಿನ ಸವಿತಾ ಸಿಸ್ಟರ್ ಅಂತೇಳಿ, ಅವ್ರು ಇನ್ಸ್ಪೈರ್ ಆಗಿ ನಾನು ಚಾನಲ್ ಸ್ಟಾರ್ಟ್ ಮಾಡಿಕೊಂಡೆ. ಸೊ ನನ್ನ ಇನ್ಸ್ಪೈರ್ ಆಗಿ ಇವ್ರು ಚಾನಲ್ ಸ್ಟಾರ್ಟ್ ಮಾಡ್ಕೊಂಡ್ರತ್ತೆ ನನಗೆ ಇನ್ನೂ ಖುಷಿ ಐತಿ. ಸೊ ಇದೇ ಥರ ಎಲ್ರಿಗೂ ಸಪೋರ್ಟ್ ಮಾಡ್ತೀರಿ, ಯಾರಾದರೂ ಚಾನಲ್ ಮಾಡ್ತಾರ ಅಂತಂದ್ಮೇಲೆ ಯಾರು ಕೂಡ ಅವ್ರಿಗೆ ಡಿಮೋಟಿವೇಟ್ ಮಾಡೋಕೆ ಹೋಗ್ಬೇಡ್ರಿ, ಆದಷ್ಟು ಮೋಟಿವೇಟ್ ಮಾಡಿರಿ, ಮಾಡ್ತಾರಂದ್ಮೇಲೆ ಸಪೋರ್ಟ್ ಮಾಡಿರಿ. ಮಾಡೋರಿಗೆ ಸಪೋರ್ಟ್ ಮಾಡಿದ್ರೆ ಅವ್ರಿಗೆ ಒಂಥರ ಖುಷಿ ಸಿಗ್ತದೆ, ಅವ್ರಿಗಿನ್ನೂ ಅವ್ರ ಫ್ಯಾಮಿಲಿ ಸಪೋರ್ಟ್ ಸಿಕ್ತು, ತವ್ರ ಮನೆ ಕಡೆಯಿಂದ ಆಗಲಿ ಗಂಡ ಮನೆ ಕಡೆಯಿಂದ ಆಗಲಿ ಫ್ಯಾಮಿಲಿ ಸಪೋರ್ಟ್ ಸಿಕ್ತು ಅಂತಲೇ ಅವ್ರು ಮಾಡೋಕ್ಕೆ ಸಾಧ್ಯ ಇತ್ತು, ಇಲ್ಲಾಂತಂದ್ರೆ ಅವ್ರೂ ಹಿಂದೆ ಉಳಿಬೇಕಾತಿತ್ತು. ಅದ್ರಾಗ ಇನ್ನೊಂದು ಸ್ವಲ್ಪ ಸಿಟಿಯಾಗ ಹೆಂಗಾರ ಬೆಟ್ರ್, ಹಳ್ಳ್ಯಾಗಂತೂ ತೀರಾ ಕಷ್ಟ ನೋಡ್ರಿ ವಿಡಿಯೋ ಮಾಡೋದಂದ್ರೂ, ಏನಾರು ಮಾಡಕತ್ರೆ ಟಿಂಗಲ್ ಮಾಡಿ ಮಾತಾಡೋದೇ ಜಾಸ್ತಿ ಇರ್ತದೆ, ಟಿಂಗಲ್ ಮಾಡಿ ಮಾತಾಡೋರು ಜಾಸ್ತಿ ಇರ್ತಾರ. ಯಾವ್ದ್ರ ಬಗ್ಗೆನು ತಲೆ ಕೆಡ್ಸಕ್ ಹೋಗ್ಬೇಡ್ರಿ, ಹಿಂಗ್ ಮಾಡಕತ್ತೀರಿ, ಚಂದಾಗೆ ವಿಡಿಯೋ ಮಾಡ್ರಿ, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ರಿ, ನಿಮ್ಗೆ ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತೀನಿ. ಸೊ ಇನ್ನ ಆದಷ್ಟು ಪೇಮೆಂಟ್ ತಗೊಳಂಗ ಆಗ್ಲಿ. ಸೊ ಎಲ್ಲರೂ ಕೂಡ ಅವರಿಗೆ ಸಪೋರ್ಟ್ ಮಾಡ್ರಿ, ನನಗೂ ಸಪೋರ್ಟ್ ಮಾಡ್ರಿ. ಈ ವಿಡಿಯೋ ಹೆಂಗ ಅನಿಸ್ತು ಕಮೆಂಟ್ ಮಾಡಿ ಹೇಳ್ರಿ. ಇನ್ನೊಬ್ರು ಯೂಟ್ಯೂಬರ್ ಜೊತೆ ನಾನು ಕೂಡ ಈ ಸೇರಿ ಒಂದು ವಿಡಿಯೋ ಮಾಡಿದೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಹಾಗೆಯೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಒಂದು ಯೂಟ್ಯೂಬರ್ಗೂ ಕೂಡ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಮುಂದೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.